ಹೀಗೆ ಮೈಸೂರಿನಲ್ಲಿ ಕುಳಿತುಕೊಂಡು ಭೇಟಿ ಆಗ್ತಾರೆ ನಂತರ ದೆಹಲಿಯಲ್ಲಿ ತಮ್ಮ ಗುರುಗಾಂದಲ್ಲಿ ವಿಶೇಷವಾಗಿ ಒಂದು ಸಭೆಯನ್ನು ನಡೆಸ್ತಾರೆ ಆ ನಂತರ ದೆಹಲಿಯಲ್ಲಿ ಲೋಕಸಭೆಯ ಕಲಾಪ ನಡೆಯುವ ಸಂದರ್ಭದಲ್ಲಿದೆ ಅಲ್ಲಿ ದಾಳಿ ನಡೆಸಬೇಕು ಅಲ್ಲಿ ನುಸುಳಬೇಕು ಮೇಲಿದ ಕೆಳಗಡೆ ಜಂಪ್ ಮಾಡಬೇಕು ಅನ್ನೋಂಥ ತೀರ್ಮಾನಕ್ಕೆ ಬರ್ತಾರೆ ರೇವಣ್ ಅವರೇ ನೀವು ಆವಾಗಲೂ ಹೇಳ್ತಾ ಇಲ್ಲ ಯಾವ ಸ್ವರೂಪದಲ್ಲಿ ಈ ಈ ಘಟನೆಗಳನ್ನ ನಡೆದರೆ ಆದರೆ ಇಲ್ಲಿ ಮುಖ್ಯವಾದಂತಹ ಪ್ರಶ್ನೆಗಳು ಪಾಸ್ ಕೊಟ್ಟಿದ್ದಾರೆ ಅನ್ನೋಂಥದ್ದು ಒಂದು ವಿಚಾರ ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ ಇದರಲ್ಲಿ ಕೇವಲ ರಾಜಕೀಯವನ್ನು ಮಾತ್ರ ಮಾಡ್ತಾ ಇದೆ ಇಲ್ಲ ಒಂದು ಆರೋಪ ಹರಿಪ್ರಸಾದ್ ಅವ್ರೆ ಅರುಣ್ ಅವರು ನಗು ಬರ್ತಾ ಇದೆ ಅಂತ ಮಾತು ಕೇಳಿದ ತಕ್ಷಣ ಅವ್ರು ನಗ್ ಪಾಟ್ಲ ತಗಲಕ್ ಅಂತ ನನ್ನ ಚಿಂತನೆ ಅಂತ ಹೇಳಿದ್ರೆ ಇಂಥ ಗಂಭೀರವಾದ ವಿಷಯನ ಅಷ್ಟೊಂದು ಲಘುವಾಗಿ ತಗೊಳ್ತಾ ಇದಾರಲ್ಲ ಇವರು ಇವರು ಈ ವ್ಯವಸ್ಥೆಯಲ್ಲಿ ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಒಂದು ಎರಡನೇದು ಇವರು ಈ ಆರು ಜನದ ಬಗ್ಗೆ ತನಿಖೆ ವಿಷಯನೇ ಮಾತಾಡ್ತಾ ಇದ್ದಾರೆ ಮೂಲ ಎಲ್ಲಿಂದ ಬಂತು ಅಂತ ಅವ್ರನ್ನ ಮಾತಾಡಿಸ್ತಾ ಇಲ್ವಲ್ಲ ಯಾರೇ ಹೇಳೋದು ಸಾರ್ವಜನಿಕವಾಗಿ ಮಾತಾಡೋದು ಅಷ್ಟೇ ಪಾಸ್ ಕೊಟ್ಟವರು ಯಾರು ಆ ಪಾಸಿನ ಪರಿಸ್ಥಿತಿಲ್ಲ ನಮ್ಮಿನ ಅವರು ಅಷ್ಟು ನಿಖರವಾಗಿ ತಿಳಿಸಿದ್ದಾರೆ ನಮ್ಗೆಲ್ರಿಗೂ ಗೊತ್ತೇ ಇದೆ ಅಂಥದ್ರಲ್ಲಿ ಅವ್ರಿಗೇನೂ ಇಲ್ಲ ಅದೇ ಪಾಪ ಬೇರೆ ಯಾವುದೆಲ್ಲ ಪಾರ್ಟಿ ಆಗಿದ್ರು ಇಷ್ಟೊತ್ತಿಗೆ ಅವ್ರ ಮೇಲೆ ಎಲ್ಲನೂ ಮಾಡಿ ಇರೋ ಬರೋ ಸೆಕ್ಷನ್ ಎಲ್ಲ ಹಾಕ್ಬಿಟ್ಟು ಮುಗಿಸ್ಬಿಟ್ಟಿರೋರು ಇದು ಬಿ ಜೆ ಪಿಯವರ ಒಂದು ವ್ಯವಸ್ಥಿತ ರೀತಿಯಲ್ಲಿ ನಡ್ಕೊಳ್ಳೋವಂಥದ್ದು ಗೊತ್ತಾಗ್ತಾ ಇದೆ ಜನತೆ ಯೋಚನೆ ಮಾಡ್ತಾ ಇದ್ದಾರೆ ಬರೀ ಇವರು ಡೈವರ್ಷನ್ನು ಬೇರೆ ಬೇರೆ ವಿಷಯಕ್ಕೆ ಕನ್ವರ್ಟ್ ಮಾಡಿಬಿಟ್ಟು ಇದನ್ನು ಮುಚ್ಚಿ ಹಾಕೋಕ್ಕೆ ನೋಡ್ತಾರೆ ಹೊರತು ನಿಜವಾದಂಥ ತನಿಖೆ ಆಗಲ್ಲ ಇದು ನಮಗೆ ಅನುಮಾನ ಇದೆ ಅಂತದನ್ನು ನಾನು ಜನರ ಮುಂದೆ ಹೇಳಕ್ಕೆ ಇಷ್ಟಪಡ್ತೀನಿ ಎಸ್ ರೇವಣ್ಣ ಆದ್ರೆ ಅಂದರೆ ದಿನೇಶ್ ಬೇನ್ಮುಟ್ಟವ್ರು ನೀವು ಅವಾಗ್ಲೂ ಹೇಳಿದ್ರೆ ಪಾಸ್ ಹಿಂಗೆ ಪಾಸ್ನ ಜವಾಬ್ದಾರಿಗಳ ಬಗ್ಗೆ ಹೇಳಿದರೆ ಅದಾದ ನಂತರ ನಡೆಯುವಂತ ಈ ಸೆಕ್ಯೂರಿಟಿ ಚೆಕ್ಅಪ್ ಇವುಗಳೆಲ್ಲವನ್ನು ಕೂಡ ದಾಟಿ ಒಳಗಡೆ ಬಂದು ಮೇಲಿಂದ ಕೆಳಗಡೆ ಹಾರತಾರೆ ಅಂದರೆ ಈ ಗ್ಯಾಲರಿಯಲ್ಲಿ ಕೂತ್ಕೊಂಡಾಗ ಅಷ್ಟು ಸುಲಭವಾಗಿ ಹಾರೋದಕ್ಕೆ ಜಂಪ್ ಮಾಡಿ ಕರೆಕ್ಟಾಗಿ ಎಕ್ಸಾಕ್ಟ್ಲಿ ಹಿಂಗೇನು ಬೀಳಬೇಕು ಅಂತ ಹೇಳಿದರೆ ಅವತ್ತು ಅದನ್ನು ಕೂಡ ಒಂದು ಟ್ರೈನಿಂಗ್ ಪಡ್ಕೊಳ್ಬೇಕು ಯಾವ ಹಂತಗಳಲ್ಲೂ ಕೂಡ ಇವರು ಸಿಕ್ಕ ಎರಡು ಸಾವಿರದ ಒಂದರಲ್ಲಿ ಏನು ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಆಯಿತು ಅದರ ನಂತರ ಅಲ್ಲಿಯ ಇಡೀ ಸೆಕ್ಯುರಿಟಿ ಸಿಸ್ಟಮನ್ನು ಚೇಂಜ್ ಮಾಡಿದರು ಭಾಳ ಇಂಪ್ರೂವೈಸ್ ಆಯಿತು ಅಂದರೆ ಟೆಕ್ನ ಟೆಕ್ನಾಲಜಿ ತಂದು ಹೌದು ಈಗ ಈಗ ನ ಈಗಿನ ಸಿಸ್ಟಮಲ್ಲಿ ನೀವು ನಿಮಗೆ ಪಾರ್ಲಿಮೆಂಟ್ನ ಗೊತ್ತಿರ್ಬೋದು ವಿಜಯ್ ಚೌಕ್ ಹತ್ರ ಬಂದಾಗಲಿ ಕಾರಲ್ಲಿ ಬರ್ತಾನೆ ತಿಳ್ಕೊಳ್ಳಿ ಅವರ ಮೊದಲೇ ಅವರ ಒಬ್ಬ ಎಂ ಪಿಯ ಫೋಟೋವನ್ನು ಐದಾರು ಆ್ಯಂಗಲ್ಗಳಲ್ಲಿ ತೆಗೆದುಕೊಂಡಿಟ್ಟಿರ್ತಾರೆ ಅದು ಫೇಸ್ ರೆಕಗ್ನಿಷನ್ ಮಾಡುತ್ತೆ ಇಂಥವ್ರು ಎಂಟ್ರ್ ಆಗ್ತಾ ಇದ್ದಾರೆ ಅಂತ ಅಂದರೆ ನಾನು ಹೇಳೋದು ಪಾರ್ಲಿಮೆಂಟಿನ ಕಂಪೌಂಡ್ ಒಳಗಡೆ ಬರುವ ಮೊದಲೇ ಅವ್ರಿಗೆ ಗೊತ್ತಿರುತ್ತೆ ಇಂಥವ್ರು ಬರ್ತಾ ಇದ್ದಾರೆ ಅಂತ ಇಲ್ಲಿ ಕಾಂಪೌಂಡ್ ಹತ್ರ ಹೋಗಿ ಇಬ್ರು ಸ್ಮೋಕ್ ಬಾಂಬ್ ಅನ್ನ ಇಟ್ಟು ಅದೇ ಹೇಳಿದ್ ಅದು ಅದು ಅಲ್ಲಿ ಬರುತ್ತೆ ಈಗ ಅದನ್ನು ಈಗ ನಾನು ಬೆಳಿಗ್ಗೆ ಯಾರೋ ಜರ್ನಲಿಸ್ಟ್ ಹತ್ರ ಮಾತಾಡ್ತಾ ಅದನ್ನ ಈಗ ಜರ್ನಲಿಸ್ಟ್ ಗಳಿಗೆ ಕೂಡ ತರ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಅಂದ್ರೆ ನೀವು ಕಾಂಪೌಂಡ್ ಒಳಗಡೆ ಬಂದ್ ಕೂಡಲೇ ನೀವು ಯಾರು ಅಂತ ಗೊತ್ತಾಗುತ್ತೆ ನೀವು ಮತ್ತೆ ಸೆಕ್ಯೂರಿಟಿ ಚೆಕ್ ಅಲ್ಲ ಬಂದ ಕೂಡಲೇ ಗೊತ್ತಾಗುತ್ತೆ ಸೊ ಒಳ ಹೊರಗಡೆ ಡೆಲ್ಲಿ ಪೊಲೀಸ್ನವರು ಫಸ್ಟ್ ಗೇಟ್ ಅದು ಅದರ ನಂತರ ನೀವು ಒಳಗಡೆ ಬಂದ್ರಾಗ ಅಲ್ಲಿ ಮೆಟಲ್ ಡಿಟೆಕ್ಟರ್ ಇರುತ್ತೆ ಅದು ಎರಡನೇದು ಮತ್ತೆ ನೀವು ಗ್ಯಾಲರಿ ಹೋದಾಗ ಮೂರನೇ ಇದು ಮೂರು ಮುಖ್ಯವಾಗಿ ಮಾಡ್ತಾರೆ ನೀವು ಎಂತ ಎಂತ ಸಿಸ್ಟಮ್ ಮಾಡಿದ್ದಾರೆ ಅಂದ್ರೆ ಟಯರ್ ಕಿಲ್ಲರ್ಸ್ ಅಂತ ಮಾಡಿದ್ದಾರೆ ಸಪೋಸ್ ಈಗ ಲಾಸ್ಟ್ ಟೈಮ್ ಅಟ್ಯಾಕ್ ಆದಾಗ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಇಡೀ ನಿಮ್ಮ ಪಾರ್ಲಿಮೆಂಟಿನ ನ ಎಲ್ಲಾ ಡೋರ್ ಗಳಲ್ಲ ಲಾಕ್ ಆಗಿಬಿಡ್ತು ಇಲ್ಲದ್ರೆ ಅವ್ರು ಒಳಗಡೆ ಹೋಗ್ತಾ ಇದ್ರು ಅವ್ರ ಒಳಗಡೆ ಹೋಗ್ಲಿಕ್ಕೆ ಆಗಲಿ ನೀವು ನೋಡಿರ್ಬೇಕು ಅವನ ಅರ್ಧ ಅವನು ಸ್ಫೋಟ ಮಾಡಿದ್ದು ಅದ್ರ ಬಾಗಿಲಲ್ಲಿ ಅವನು ದೇಹ ತುಂಡಾಗಿ ಬಾಡಿ ಬಿಟ್ಟಿತ್ತು ಹೌದು ಸೊ ಎಲಾರ್ಮ್ ಸಿಸ್ಟಮ್ ಇಮಿಡಿಯೇಟ್ ಎಲಾರ್ಮ್ ಸಿಸ್ಟಮ್ ಆಗಿದೆ ಅದು ಕೃಷ್ಣಕಾಂತ ಅವ್ಲಿ ಅಲ್ಲಿ ವೈಸ್ ಪ್ರೆಸಿಡೆಂಟ್ ಅವರ ಆಫೀಸ್ ಹತ್ರ ಹೋಗಿರೋದು ಅದು ಸೊ ಈಗ ಅದರ ನಂತರ ನೀವು ಎಂಟರ್ ಆದ ಕೂಡಲೇ ಗೊತ್ತಾಗುತ್ತೆ ಟೈರ್ ಕಿಲ್ಲರ್ಸ್ ಇದೆ ರೋಡ್ ಬ್ಲಾಕರ್ಸ್ ಇದೆ ಇಮಿಡಿಯೇಟ್ ರೋಡ್ ಬ್ಲಾಕರ್ ಗಳು ಮೇಲೆ ಬಳತ್ತೆ ಮುಂದೆ ಹೌದು ಟೈರ್ ಕಿಲ್ಲರ್ ತರ ನೀವು ಇದು ಬರುತ್ತೆ ಓದ್ ಕೂಡ ಟೈರ್ ಬ್ರಸ್ಟ್ ಆಗುತ್ತೆ ಅಂತ ಸಿಸ್ಟಮ್ ಗಳನ್ನೆಲ್ಲ ತಂದಿದ್ದಾರೆ ನೀವು ಅಲ್ಲಿ ಫೆನ್ಸ್ ಎಲೆಕ್ಟ್ರಿಕಲ್ ಫೆನ್ಸ್ ಬಂದ್ಬಿಟ್ಟಿದೆ ಎಲ್ಲ ಆಗುತ್ತೆ ಸೊ ನೀವು ಟೆಕ್ನಿಕಲ್ ಬೇಕಾದಷ್ಟು ಇಂಪೋರ್ಟೆಡ್ ಸೌತ್ ಕೊರಿಯಾ ಇಸ್ರೇಲ್ ಎಲ್ಲ ಗ್ಯಾಜೆಟ್ಸ್ ಗಳನ್ನು ಹಾಕಿದರೆ ಅದು ಪ್ರಶ್ನೆ ಅಲ್ಲ ಅಲ್ಲಿ ಆದರೆ ನನಗೆ ಜರ್ನಲಿಸ್ಟ್ಗಳು ಹೇಳೋ ಪ್ರಕಾರ ಈ ಹೊಸ ಪಾರ್ಲಿಮೆಂಟ್ ಆದ ನಂತರ ವಿಸಿಟರ್ಸ್ಗಳ ಸಂಖ್ಯೆ ಸಿಕ್ಕಾಪಟ್ಟೆ ಆಗ್ಬಿಟ್ಟಿದೆ ಅಲ್ಲಿ ಅದನ್ನು ನೋಡಲಿಕ್ಕೆ ಬರುವವರು ಅದರ ನಂತರ ಇಲ್ಲಿ ಭಾಳ ದೊಡ್ಡ ಈಗ ನಿಮ್ಮ ಪಾಪ ವಾಚ್ ವಾರ್ಡು ಏನಿದ್ದಾರೆ ಸ್ಟಾಫು ಅವರನ್ನು ಸಸ್ಪೆಂಡ್ ಮಾಡಿದ್ರಲ್ಲ ಈ ಎಲ್ಲ ಎಂ ಪಿಗಳು ಅವರ ಜತೆಯಲ್ಲಿ ಬರ್ತಾರಲ್ಲ ಅವರು ಧಮಕಿ ಹಾಕೊಂಡು ಒಳಗಡೆ ಹೋಗ್ತಾರೆ ಅಂತ ನೀವು ಯಾರ ಹತ್ರನೂ ಡೆಲ್ಲಿ ಅವ್ರ ಹತ್ರ ಕೇಳಿ ಅಂದರೆ ಎಂ ಪಿಗಳ ಜತೆಯಲ್ಲಿ ಇದು ಈಗ ನೋಡಿ ಪ್ರತಾಪ್ ಸಿಂಹ ಕೊಟ್ಟಿದ್ದಾರೆ ಇಲ್ಲೋ ಬೇರೆ ಅವರ ಅವರ ಸ್ಟಾಫಲ್ಲಿ ಅದು ಹೌದು ಅಲ್ವಾ ನಾನು ಈಗ ಈಗ ಅವರು ಈ ಇಡೀ ಸಂಚೆಯಲ್ಲಿ ಭಾಗಿಯಾಗ್ತಾರೆ ಅಂತ ನಾನು ಹೇಳಿಲ್ಲ ನಾನು ಹೇಳೋದಿಲ್ಲ ಅದು ಅಲ್ಲ ಇಲ್ಲದ್ರೆ ಇವರಿಗೆ ಈ ಹುಡುಗರಿಗೆ ಭಾಳ ದೊಡ್ಡ ಒಂದು ಉಗ್ರ ಉದ್ದೇಶ ಇದೆ ಅಂತಲೂ ನಾನು ಹೇಳ್ತಾ ಇಲ್ಲ ಆದರೆ ನೀವೊಂದು ಈಗ ನೀವು ಟ್ರಾಫಿಕ್ ವಯೋಲೇಷನ್ ಮಾಡಿದ್ರೆ ನಿಮಗೊಂದು ಕೇಸ್ ಬೀಳುತ್ತೆ ಹೌದು ಅದರಿಂದ ಒಂದು ರೂಲ್ ಇದೆ ಈ ಪಾಸ್ ಇಂಥದ್ದೇ ಕೊಡಬೇಕು ಇಂಥವ್ರಿಗೆ ಕೊಡಬೇಕು ನೀವು ಚೆಕ್ ಮಾಡಬೇಕಂತ ಇದೆ ಒಬ್ಬ ಎಂ ಪಿಯ ವಿರುದ್ಧ ನೀವು ಕಠಿಣ ಕ್ರಮ ಕೈಗೊಂಡರೆ ಮಾತ್ರ ಮುಂದೆ ಯಾರೂ ಅದನ್ನು ನೆಗ್ಲೆಕ್ಟ್ ಮಾಡೋದಿಲ್ಲ ನೀವು ಇದನ್ನು ಸುಮ್ಮನೆ ಬಿಟ್ಟುಬಿಟ್ರೆ ನಾಳೆ ಮತ್ತೆ ಹಂಚಿದಾಗನೇ ಹಂಚಿದಾಗೆ ಅದು ಅವರ ಸ್ಟಾಫ್ಗಳು ಅದನ್ನೇ ಹಂಚೋದು ಒಬ್ಬನ ಮೇಲೆ ಕಠಿಣ ಕ್ರಮ ಕೈಗೊಂಡರೆ ಮಾತ್ರ ಅದು ಅದು ಒಂದು ಪಾಠ ಆಗುತ್ತೆ ಉಳಿದವರಿಗೆ ನಾನು ಪ್ರತಾಪ್ ಸಿಂಹ ಇಡೀ ಸಂಚಲಿ ಭಾಗವಾಗಿದ್ದಾರೆ ಅದು ಅದನ್ನು ನಾನು ಹೇಳೋದಿಲ್ಲ ಅದು ತನಿಖೆ ಆಗಲಿ ಅದು ಆದರೆ ವಯಲೇಷನ್ ಆಗಿದೆ ನೀವು ಎಂ ಪಿಗಳ ಡೆಲ್ಲಿಯಲ್ಲಿ ನೋಡಿದರೆ ಅವರ ಮನೆಗಳಲ್ಲಿ ನಮ್ಮ ಬೀದರ್ನ ರಾಮಚಂದ್ರ ವೀರಪ್ಪ ನಾನಲ್ಲಿದ್ದಾಗಿದ್ದರು ಅವರ ಮನೆಯಲ್ಲಿ ಒಂದು ಎಸ್ ಪಿ ನೋಜ್ ಯೂನಿಟೇ ಇತ್ತು ಹ್ಞೂ ಇವರು ಆ ಬರ್ಸಾತಿಗಳನ್ನು ಯಾರ್ಯಾರಿಗೆ ಬಾಡಿಗೆ ಕೊಡೋದು ಅವರು ಯಾರ್ಯಾರೋ ಬಂದು ಸೇರೋದು ಅಂದ್ರೆ ಡೆಲ್ಲಿಯಲ್ಲಿ ನಿಮಗೆ ಗೊತ್ತಿಲ್ಲ ಲೂಟಿನ್ಸ್ ಡೆಲ್ಲಿಯಲ್ಲಿ ನೀವು ಒಂದು ಹೋಟೆಲ್ಗೆ ಫೈವ್ ಸ್ಟಾರ್ ಹೋಟೆಲ್ಗಳು ಮಾತ್ರ ಇರುದ್ಲಿ ಬೇರೆ ನಿಮಗೆ ಲಾಜಿಂಗ್ಗಳು ಎಲ್ಲ ಸಿಗುದಿಲ್ಲ ಈ ಎಂ ಪಿಗಳ ಮನೆಯಲ್ಲಿ ಬಂದು ನಾನು ಕರ್ನಾಟಕದವ್ರಂತಲ್ಲ ಯು ಪಿ ಬಿಹಾರ್ ಅವರ ಮನೆ ಸುತ್ತ ಇಂಥ ಟೆಂಟ್ ಹಾಕೊಂಡು ಕೂತಿರ್ತಾರೆ ಅವ್ರು ಯಾರು ಅಲ್ಲಿ ಕಲ್ಲೆಸಿದ್ರೆ ರಾಷ್ಟ್ರಪತಿ ಭವನಕ್ಕೆ ಬೀಳುತ್ತೆ ಅಷ್ಟು ದೂರದಲ್ಲಿ ಸೌತ್ ಎವಿನ್ಯೂ ಗೊತ್ತಿದೆ ಅಲ್ಲಿ ಸೌತ್ ಎವಿನ್ಯೂ ಇದೆ ಅಂಥದ್ದಿದ್ದಾಗ ಈ ಒಬ್ಬ ಆ ರೀತಿ ಎಂ ಪಿಗಳು ಒಬ್ಬ ಮಂಜುನಾಥ್ ಕುನ್ನೂರ್ ಅವರ ಅವರಿದ್ದಾಗ ಅಲ್ಲಿ ಅಲ್ಲಿ ಒಂದು ಸ್ಟಿಂಗ್ ಆಪ್ರೇಷನ್ ಆಯಿತು ಮನೆಯಲ್ಲಿ ಸೊ ಇಂಥದ್ದೆಲ್ಲ ನಡೀತಾನೆ ಇದೆ ಇದು ಮೊದಲು ಸಲ ಏನಲ್ಲ ಅದು ಆದ್ದರಿಂದ ಎಂ ಪಿಗಳು ಈ ಎಲ್ಲ ಶಿಕ್ಷೆಗಳಿಂದ ಪಾರಾಗಿ ಕೊನೆಗೆ ಸೆಕ್ಯೂರಿಟಿ ಆಫೀಸರನ್ನು ಸಸ್ಪೆಂಡ್ ಮಾಡ್ತಾರೆ ಹೌದು ನಾನು ಹೇಳಿದ್ದು ಸೆಕ್ಯೂರಿಟಿ ಆಫೀಸರ್ ಆ ದಿವಸ ಕೂಡ ಡೆಲ್ಲಿದ ಭಯೋತ್ಪಾದಕರ ಅಟ್ಯಾಕ್ ಆದಾಗ ಆರು ಮಂದಿ ಸ್ಟಾಫ್ ಸತ್ರು ಯಾವ ಎಂ ಪಿಗಳು ಮತ್ತೊಬ್ಬರು ಸತ್ತಿಲ್ಲ ಪಾಪ ಆ ಸ್ಟಾಫ್ಗಳು ಸತ್ರು ಇವತ್ತು ಅವರು ಅವರನ್ನು ಸಸ್ಪೆಂಡ್ ಮಾಡಿದ್ದಾರೆ ಅದನ್ನು ಅದನ್ನು ನೋಡ್ಕೊಳ್ಬೇಕಾದವರು ಯಾರು ಅದು ಇವರು ನೋಡ್ಕೊ ಒಬ್ಬ ಎಂ ಪಿಗೆ ಆ ರೀತಿಯ ಒಂದು ಕಠಿಣ ಶಿಕ್ಷೆ ಇದು ಆಗ್ತದೆ ಅಂತ ಆದರೆ ಮುಂದಿನವರಿಗೆ ಪಾಠ ಆಗುತ್ತೆ ಅಂತ ಅಷ್ಟೇ ನೀವು ಸಿಸ್ಟಮ್ ಈಗ ನೋಡಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂದಿದ್ದಾರೆ ನನ್ನ ಪ್ರಕಾರ ನಾನು ಈಗ ಬೆಳಿಗ್ಗೆ ಯಾರ ಹತ್ರ ಮಾತಾಡ್ತಿದ್ದೆ ಡೆಲ್ಲಿಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ನೀವು ಈಗ ಸೆಕ್ಯುರಿಟಿ ಸಿಸ್ಟಮನ್ನು ಈ ಟೆಕ್ನಾಲಜಿ ಅಂಥದ್ದು ಬಂದಿದೆ ಗ್ಯಾಜೆಟ್ಸ್ಗಳು ಬಂದಿದೆ ಎಲ್ಲ ಬಂದಿದೆ ಆದರೆ ನೋಡಿ ಸಾಕ್ಸಲ್ಲಿ ಅವನು ಇಟ್ಕೊಂಡು ಹೋಗೋದನ್ನು ಆಗಿಲ್ಲ ಇದು ಬಹುಶಃ ನನಗೆ ಅನಿಸುತ್ತೆ ಯಾವುದಾದ್ರೂ ವೆಬ್ ಸೀರೀಸಲ್ಲಿ ಇತ್ತ ಏನೋ ಈಗ ಬೇಕಾದಷ್ಟು ಆ ರೀತಿ ವೆಬ್ ಸೀರೀಸ್ಗಳೆಲ್ಲ ಇದೆ ಅದರಲ್ಲಿ ಅವನು ಅವನು ಆ ಅದನ್ನು ಇಟ್ಕೊಂಡು ಹೋಗ್ಲಿಕ್ಕೆ ಏನೋ ಇದೆ ಅನ್ನೋ ಅವರು ಸ್ಟಡಿ ಮಾಡಿದ್ದಾರೆ ಸ್ಟಡಿ ಮಾಡಿ ಯಾ ಎಲ್ಲಿ ಇದನ್ನು ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆ ಅಂತ ನೋಡಿದ್ದಾರೆ ಹೋಗಿದ್ದಾರೆ ನೀವು ಹೇಳಿದಾಗೆ ಅವರ ಟಾರ್ಗೆಟ್ ಅವರು ರೀಚ್ ಆಗಿದ್ದಾರೆ ಇವತ್ತು ಇವತ್ತು ಏನಾದರೂ ಹೇಳ್ಕೊಳ್ಳಿ ಹೌದು ನೀವು ಅದೇ ಹಿಂದಿನ ನನಗೆ ಗೊತ್ತಿಲ್ಲ ಈಗಿನ ಪಾರ್ಲಿಮೆಂಟ್ ನನಗೆ ಗೊತ್ತಿಲ್ಲ ಹಿಂದಿನ ಪಾರ್ಲಿಮೆಂಟಲ್ಲಿ ನೀವು ಪ್ರೇಕ್ಷಕರ ಗ್ಯಾಲರಿಯ ಫಸ್ಟ್ ರೋನಲ್ಲಿ ಸೆಕ್ಯೂರಿಟಿ ಅವರು ಕೂರ್ತಾ ಇದ್ರು ಈ ಗ್ಯಾಲರಿಯಲ್ಲಿ ಕೂರ್ತಾ ಇಲ್ಲ ನಾನು ಯಾವ್ದೋ ಮೀಡಿಯಾ ರಿಪೋರ್ಟ್ ನೋಡ್ತಾ ಇದ್ದೀನಿ ಜಂಪ್ ಮಾಡ್ತಾರೆ ಅಂದ್ರೆ ಹೇಳ್ತಾರಲ್ಲ ಈಗ ಕೂತಲಿಂದ ಯಾರ ಜಂಪ್ ಮಾಡಕ್ಕಾಗಲ್ಲ ಎಕ್ಸಾಕ್ಟ್ಲಿ ಈಗ ಇಲ್ಲಿ ಇದ್ದವ್ರು ಏನ್ ಮಾಡ್ತಾರೆ ಸೈಡ್ ಅಲ್ಲಿ ಇಬ್ರು ಕೂತಿರ್ತಾರೆ ಹೌದು ಅವ್ರು ಎದ್ದು ನಿಂತ್ರೆ ಅವ್ರು ಮಾತಾಡಿದ್ರೆ ಒಂಥರ ಸುಮ್ಮನೆ ಇರ್ತಾರೆ ಅದಲ್ಲ ಅಲ್ಲಿ ಹಿಂದಿನ ಪಾರ್ಲಿಮೆಂಟ್ ಅಲ್ಲಿ ಪ್ರೇಕ್ಷಕರ ಗ್ಯಾಲರಿಯ ಫಸ್ಟ್ ರೋನಲ್ಲಿ ಈ ಸೆಕ್ಯೂರಿಟಿ ಅವರು ಕೂರ್ತಾ ಇದ್ರು ಅದು ಕೂತಿದ್ರೆ ಇವರು ಜಂಪ್ ಮಾಡೋದು ತಪ್ತ ಇತ್ತು ನಿಜ ನೋಡಿದಾರೆ ಅವರು ಎದ್ದು ಸ್ಪೀಕರ್ ಗ್ಯಾಲರಿಯಲ್ಲಿ ಕೂತ್ಕೊಂಡಾಗ ಎದುರುಗಡೆ ಗ್ಯಾಲರಿ ಕೂತ್ಕೊಂಡಾಗ ಎದ್ದು ಬರೋದಕ್ಕೂ ಸಿಸ್ಟಮ್ ಇದೆ ಅದು ಆ ರೀತಿ ಎಲ್ಲ ಕಾಲ್ ಇಲ್ಲ ಎಲ್ಲ ಇದೆ ಅವ್ರಿಗೆ ಅಸೈನ್ ಮಾಡಿದ ಸೀಟಲ್ಲೇ ಕೂರ್ಬೇಕು ಎಲ್ಲ ಇದೆ ಅದು ಹೌದು ಅದರಿಂದ ಸೆಕ್ಯೂರಿಟಿ ಅವರು ಫಸ್ಟ್ ಈಗ ನೋಡಿ ಈಗ ಗ್ಲಾಸ್ ಹಾಕ್ಲಿಕ್ಕೆ ಏನೋ ಟ್ರೈ ಮಾಡ್ತಾರೆ ಅಂತ ಎಲ್ಲ ಆಗುತ್ತೆ ಆಮೇಲೆ ಇವ್ರು ಇಷ್ಟೆಲ್ಲ ಸೆಕ್ಯೂರಿಟಿ ಮಾಡಿ ಮೊದಲೆಲ್ಲ ಒಂದೊಂದು ಮೀಡಿಯಾ ಹೌಸಿಂದ ಆರು ಮಂದಿ ಏಳು ಮಂದಿಯನ್ನು ಇದ್ರು ಅಂದ್ರೆ ಎಕ್ರಿಡಿಷನ್ ಕೊಡ್ತಾ ಇದ್ರು ಈ ಕೋವಿಡ್ ಬಂದ ನಂತರ ಕಡಿಮೆ ಮಾಡಿದ್ರು ಈಗ ನೋಡಿ ಡೆಕನರಲ್ ಪ್ರಜಾವಾಣಿ ಅಂತವರಿಗೂ ಕೂಡ ಎರಡೇ ಪಾಸ್ ಕೊಡೋದು ಪಿ ಟಿ ಐಗೆ ಕೂಡ ಎರಡು ಪಾಸ್ ಕೇಳಿ ನೀವು ಜರ್ನಲಿಸ್ಟ್ಗಳಿಗೆ ರಿಸ್ಟ್ರಿಕ್ಟ್ ಮಾಡಿದ್ದಾರೆ ಈಗ ಮುಂದೆ ಏನಾಗುತ್ತೆ ಪಾರ್ಲಿಮೆಂಟ್ ಪಾರ್ಲಿಮೆಂಟಿಗೆ ಯಾರೂ ಹೋಗದಾಗೆ ಆಗುತ್ತೆ ಕೊನೆಗೆ ಇವರ ಸೆಕ್ಯೂರಿಟಿ ಅನ್ನು ಮಾಡಿ ಈಗಲೇ ಟೆಂಡರ್ ಕರೀಲಿಕ್ಕೆ ಶುರು ಮಾಡಿದಾರಂತೆ ಇನ್ನೊಂದಷ್ಟು ಟೆಕ್ನಾಲಜಿ ಬರುತ್ತೆ ಮ ಆದರೆ ಹ್ಯೂಮನ್ ಇದೆ ಇದೆಯಲ್ಲ ನಾನು ಹೇಳ್ತಾ ಇರೋದು ನಾನು ಮತ್ತೆ ಸ್ಟಾರ್ಟಿಂಗೇ ಬರ್ತೇನೆ ಪಾಸ್ ಇಶ್ಯೂ ಮಾಡುವಾಗ ಒಬ್ಬ ಎಂ ಪಿಯ ನೆಗ್ಲಿಜೆನ್ಸ್ ಇದೆಯಲ್ಲ ಅವರದನ್ನು ಅದು ಅದನ್ನು ಮಾಡಬೇಕು ಈಗ ನೋಡಿ ಡಿಸೆಂಬರ್ ಏಳಕ್ಕೆ ಮೈಸೂರಲ್ಲೇ ಸಂಚಾಗಿದೆ ಅಂತ ಹೇಳ್ತಾರೆ ಡಿಸೆಂಬರ್ ಏಳು ಮೈಸೂರಲ್ಲಿ ಯಾವ ಎಂ ಇರುದು ನಾನು ಹೇಳ್ತಾ ಇರೋದು ನಾನು ಅವ್ರ ಕಾರಣ ಅಂತಲ್ಲ ಈಗ ಅವರ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಬ್ಬ ಹುಡುಗ ಇದ್ದಾನೆ ಅವನು ಅವನು ಅಷ್ಟು ಕಾಡಬೇಕಾದ್ರೆ ಅವನು ಯಾಕೆ ಅಂತ ಯಾರು ಯೋಚನೆ ಮಾಡಬೇಕಲ್ಲ ಅವ್ನು ಯಾಕೆ ಅದನ್ನು ಕಾಡ್ತಾ ಇದ್ದಾನೆ ಅಂತ ನೀವು ಅವನ ಉದ್ದೇಶ ಏನಿತ್ತ ಅದು ಅದು ಬೇರೆ ಅವನೊಬ್ಬ ದೇಶದ ನಾನು ಅದನ್ನು ಏನು ಹೇಳ್ತಾ ಇಲ್ಲ ಅವನ ಫ್ರಸ್ಟ್ರೇಷನ್ ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಅದು ಇರ್ಬೋದು ಒಂದು ಸರ್ಕಾರದ ವಿರುದ್ಧದ ಫ್ರಸ್ಟ್ರೇಷನ್ ಇರ್ಬೋದು ಆದರೆ ನೀವು ಈಗ ಅವನ ಮೇಲೆ ಕ್ರಮ ಕೈಗೊಂಡರೆ ಉಳಿದವರಿಗೆ ಪಾಠ ಆಗುತ್ತೆ ಈಗ ಉಳಿದವ್ರಂತ ಮಾಡಿದ ಒಬ್ಬನಿಗೆ ಒಬ್ಬ ಕರೀಸ್ತಾನಿ ಉಗ್ರ ಹೇಳ್ತಾನೆ ದಾಳಿ ಮಾಡ್ತೀನಿ ಅಂತ ದಿನ ಹೇಳ್ತಾನೆ ಆ ದಿವಸನೇ ಆಗತ್ತೆ ಇದು ನೇರವಾಗಿ ಲಿಂಕ್ ಇದಿಲ್ಲ ಎರಡನೇ ಮಾತು ಎಲ್ಲ ಆ ದಿನವೇ ಆದಾಗ ಆತನ ನಗೋದಿಲ್ವಾ ಆತನಿಗೆ ಒಂದು ಖುಷಿ ಆಗಲ್ವಾ ಅಂತಸ್ಥಿತಿಯವರಿಗೆ ಹದಿಮೂರು ಎರಡ್ ಸಾವಿರದ ಒಂದಾದ್ರೆ ಸಾಮಾನ್ಯವಾಗಿ ಏನಾಗುತ್ತೆ ಹೌದು ಒಂದು ಇನ್ಸಿಡೆಂಟ್ ಈಗ ಡಿಸೆಂಬರ್ ಆರು ಬಾಬ್ರಿ ಮಸ್ ಡೆಮಾಲಿಷನ್ ಆಗಿ ಊರು ತುಂಬಾ ಪೊಲೀಸರು ಇರ್ತಾರೆ ದಿವಸ ಏನಾಗ್ಬಾರ್ದ ನೀವು ಪಾ ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಆದ ದಿವಸ ಈ ರೀತಿಯ ಸೆಕ್ಯೂರಿಟಿ ಲ್ಯಾಬ್ಸ್ ಅಂದರೆ ಉಳಿದ ದಿನ ಹೇಗಿರ್ಬೋದು ಅಂತ ನಿಜ ಅರುಣ್ ಅವರೇ ಈಗ ಹೌದು ಇದು ತನಿಖೆ ಆಗಬೇಕು ಮುಂದೆ ಇಂಥದ್ದು ಆಗದಂಗೆ ತಡಿಬೇಕು ಆ ತಡೆಯುವಂಥದ್ದು ಬಹುಶಃ ನಮಗೆ ನಮ್ಮ ದೇಶದ ಸೆಕ್ಯೂರಿಟಿ ಸಿಸ್ಟಮ್ ಮೇಲೆ ಆ ವಿಶ್ವಾಸ ಇಟ್ಕೊಂಡೇ ನಾವು ಮಾತಾಡುವಂಥದ್ದು ಯಾವತ್ತೂ ಕೂಡ ಅಂಥದ್ದು ಹಾಗೆ ಆಗುತ್ತೆ ಇನ್ನು ಮುಂದಕ್ಕೆ ಇಂಥದ್ದು ರಿಪೀಟ್ ಆಗೋದಕ್ಕೆ ಬೇಕಾದ ರಿಪೀಟ್ ಆಗದಂಗೆ ನೋಡಬೇಕಾದಂಥ ಎಲ್ಲ ಕ್ರಮಗಳು ಕೂಡ ಆಗ್ಬೋದು ಆದರೆ ಆ ಪರ್ಟಿಕ್ಯುಲರ್ ದಿವಸನೇ ಆಗಿದೆ ಅಂತ ಹೇಳಿದಾಗ ಜಾಗತಿಕ ಮಟ್ಟವೂ ಕೂಡ ಜಾಗತಿಕ ಮಟ್ಟದಲ್ಲೂ ಕೂಡ ಇದು ಯಾವುದೋ ಒಂದು ವಿಧಾನಸಭೆಯಲ್ಲಿ ಆಗಿದ್ದು ಅಲ್ಲ ನಮ್ಮ ಲೋಕಸಭೆಯಲ್ಲಿ ನಡೆದಿರುವಂತಹ ಘಟನೆ ಅತ್ಯಂತ ಗಂಭೀರವಾಗಿರುವಂಥ ವಿಚಾರ ಅಲ್ವಾ ಇದು ಹಾಗಾದ್ರೆ ಇದನ್ನ ಸದನದ ಒಳಗಡೆ ಪ್ರಶ್ನಿಸಿರುವಂಥವ್ರನ್ನ ಸಸ್ಪೆಂಡ್ ಮಾಡುವಂಥ ಕ್ರಮವೂ ಕೂಡ ನಡೆದಿದೆ ಇವತ್ತು ಎಷ್ಟು ಮಟ್ಟಿಗೆ ಸರಿಯಾದಂಥ ಕ್ರಮ ಆಗಿರುತ್ತೆ ಅರುಣ್ ಅವರಿದು ಅಲ್ಲ ನಡ್ ಅಲ್ಲಿ ನಡ್ಕೊಂಡಿರೋ ರೀತಿಗೆ ಅಲ್ಲಿ ಸದನದಲ್ಲಿ ಆ ರೀತಿಯಾದಂತಹ ನಡವಳಿಕೆ ಆಯಿತು ನಾನು ಹೇಳೋದು ಒಟ್ಟು ಇಪ್ಪತ್ತು ವರ್ಷ ನಡೆದು ಇಪ್ಪತ್ತು ವರ್ಷ ಆಗಿತ್ತು ಈ ಈ ಸಂದರ್ಭದಲ್ಲಿ ಯಾರೇ ತಪ್ಪಿತಸ್ಥರಿದ್ದಾರ ತನಿಖೆಯಿಂದ ಆಗುತ್ತೆ ಯಾರೇ ತಪ್ಪಿತಸ್ಥರು ನಮ್ಮ ಪ್ರತಾಪ್ ಸಿಂಹ ಅವರು ತಪ್ಪಿತಸ್ಥರಿದ್ರೆ ಅವರಿಗೂ ಸೂಕ್ತವಾದಂಥ ಏನು ಅವ್ರ ಮೇಲೂ ತನಿಖೆ ಆಗಬೇಕು ತನಿಖೆ ಆದಮೇಲೆ ಅವರೇನಾರು ತಪ್ಪಿತಸ್ಥರಿದ್ರೆ ಕಾನೂನು ರೀತಿಯಲ್ಲಿ ಏನು ಕ್ರಮ ಜಗಿಸ್ಕೊಂಡ್ರು ನಾವು ಅದಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ ನಂದೇನಂದರೆ ಅಲ್ಲಿ ಅವ್ರ ಉದ್ದೇಶ ಅದನ್ನು ತಗೋಬೇಕು ಜೊತೆಗೆ ಆ ತನಿಖೆ ಇಲ್ಲಿ ಪಾರದರ್ಶಕತೆಯಿಂದ ಮಾಡುತ್ತೆ ಅಂತ ನಂಬಿಕೆನೂ ಕೂಡ ಇದೆ ಹೊಸ ಪಾರ್ಲಿಮೆಂಟ್ಗೆ ನಾನು ಕೂಡ ಹೋಗಿಲ್ಲ ಅಲ್ಲಿರುವಂತಹ ಈ ಈ ಈವತ್ತಾಗಿರುವಂತಹ ನಿನ್ನೆ ಆಗಿರುವಂತಹ ಲೋಪಗಳನ್ನು ಸರಿಪಡಿಸುವಂತಹ ಶಕ್ತಿ ನಮ್ಮ ಭದ್ರತಾ ವ್ಯವಸ್ಥೆಯಲ್ಲಿ ಖಂಡಿತವಾಗ್ಲೂ ಇದೆ ಇನ್ನೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡಿದ್ರು ಹಾಗಾಗಿ ಇವತ್ತಿನ ಟೆಕ್ನಾಲಜಿ ಹೇಗಿದೆ ಅಂದರೆ ಒಬ್ಬ ಆರೋಪಿ ಅಥವಾ ಒಬ್ಬ ಕ್ರಿಮಿನಲ್ಲು ಈ ಥರದ್ದು ಏನಾರ ಇಡೀ ದೇಶದಲ್ಲಿದ್ದರೆ ಅವನ ಫೇಸ್ ರೆಕಗ್ನಿಷನ್ನಲ್ಲೇ ಅವನನ್ನು ತಡೆ ಹಿಡಿಯುವಂಥದ್ದನ್ನು ಇವತ್ತಿನ ದಿವಸ ಆಗಲೇ ಪೊಲೀಸ್ ಡಿಪಾರ್ಟ್ಮೆಂಟರು ಅಳವಡಿಸ್ಕೊಂತ ಇದ್ದಾರೆ ಇಡೀ ದೇಶದ ಒಟ್ಟು ಪೊಲೀಸ್ ವ್ಯವಸ್ಥೆಯಲ್ಲಿ ಯಾರ್ಯಾರ್ದು ಆರೋಪಿಗಳದ್ದು ಇರುತ್ತೆ ಅಥವಾ ಯಾವ್ದಾದ್ರು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋವಂಥವ್ರದ್ದನ್ನು ಯಾವ್ದಾರ ಒಂದು ಸ್ಟೇಡಿಯಂ ಒಳಗಡೆ ಹೋಗ್ತಾರೆ ಅಥವಾ ಈ ರೀತಿ ಪಾರ್ಲಿಮೆಂಟ್ ಒಳಗಡೆ ಹೋಗ್ತಾರೆ ಫೇಸ್ ರೆಕಗ್ನೈಸ್ ಮಾಡಿ ಅದನ್ನ ತಡೆ ಹಿಡಿಯೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಈಗಾಗಲೇ ಅಳವಡಿಸ್ತಾ ಇದೆ ನಾನು ಪಾರ್ಲಿಮೆಂಟ್ ಅಲ್ಲೂ ಕೂಡ ಇದನ್ನ ಅಳವಡಿಸಿದ್ದಾರೆ ಅಂತ ನಾನು ಅದನ್ನ ನೋಡ್ಬೇಕು ಎಷ್ಟು ಮಟ್ಟಿಗೆ ಈ ಒಂದು ಕೃತ್ಯದ ನಂತರ ಕಲಿಬೇಕಾಗಿರೋದ ಪಾಠಗಳು ಹರಿಪ್ರಸಾದ್ ನಾನು ಒಂದು ವಿಚಾರ ಸ್ಪಷ್ಟವಾಗಿ ಹೇಳ್ತೇನೆ ಬಿ ಜೆ ಅವರು ಈ ದೇಶದಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ದೇಶದ ರಕ್ಷಣೆ ಮಾಡ್ತೇವೆ ಅಂತ ಇವತ್ತು ದೇಶದಲ್ಲಿ ಸಂಸತ್ತಲ್ಲಿ ರಕ್ಷಣೆ ಇಲ್ಲ ಮಹಿಳೆಗೆ ರಕ್ಷಣೆ ಇಲ್ಲ ಸೈನಿಕರಿಗೆ ರಕ್ಷಣೆ ಇಲ್ಲ ವಿದ್ಯಾರ್ಥಿಗಳಿಗೆ ರಕ್ಷಣೆ ಇಲ್ಲ ರೈತರಿಗೆ ರಕ್ಷಣೆ ಇಲ್ಲ ಇನ್ನೂ ಇವರು ಮಾತಾಡ್ತಾರೆ ಇವರಿಗೆ ದೇಶದ ರಕ್ಷಣೆ ಮಾಡುವ ಒಂದು ಸಂಸತ್ತಿಗೆ ಒಳಗೆ ಹೋಗ್ಲಿಕ್ಕೆ ಪಾಸ್ ಕೊಟ್ಟಂಥ ಒಬ್ಬ ಸಂಸದರನ್ನು ತನಿಖೆ ಮಾಡ್ಲಿಕ್ಕೆ ನೀವು ಸಿದ್ಧರಿಲ್ಲ ಅಂದ್ರೆ ನಿಮ್ಮ ರಾಜಕೀಯ ವ್ಯವಸ್ಥೆ ಹೇಗಿದೆ ಎಷ್ಟು ಬಗ್ಗೆ ಇದು ರಾಜಕೀಯವಾಗಿ ಆಲೋಚನೆ ಮಾಡ್ತೀರಿ ಇದರ ಬಗ್ಗೆ ನೀವು ಚಿಂತನೆ ಮಾಡ್ಬೇಕಲ್ವಾ

ದಯಮಾಡಿ ರಕ್ಷಣೆ ಬಗ್ಗೆ ಈ ದೇಶದಲ್ಲಿ ಕಳೆದ ಹತ್ತು ವರ್ಷಗಳಿಂದ ನಡೀತಾ ಇರುವಂತ ಡೊಂಗಿ ತ ಏನೇನು ಭದ್ರತಾ ಲೋಪಗಳನ್ನ ಮಾಡಿದೆ ಧನ್ಯವಾದ ಕಾರ್ಯಕ್ರಮದಲ್ಲಿ ಜಾಯಿಂಗ್ ವಿಶ್ರಮ ಶೇರ್ ಮಾಡ್ಕೊಡೋದಕ್ಕಾಗಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ